अंजुमन इस्लाम कमिटिया 2022 चुनावे जरूलते अथनी तलूकन अंजुमन इस्लाम कमिटिया 2022 चुनावे जरूलते चुनावु अथनी तहशीलदार कार्यलय वीडियो संवाद कोन नामपत्र स्वीक चुनावाधिकारी कचेर मतदान मतगे नम्मूर सरकारी कन्ड हिरी प्राथमिक शाले मुटगी तोट शिवयोगी नगर अथन जरूर पत्रिका प्रकटन तहशीलदार सुरेश ಮುಂಜೆ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಂಎಸ್ ಯತ್ನಟ್ಟಿ ಸಹಾಯಕ ಚುನಾವಣಾಧಿಕಾರಿ ಎಸ್ಎಸ್ ಡೆಂಗಿ ಪ್ರಥಮ ದರ್ಜೆ ಸಹಾಯಕ ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅತನಿ ಕಾಗವಾಡದಿಂದ ಕಲ್ಲಪ್ಪ ಕನಾಳರ ವರದಿ. ಅತನಿ ಅಂಜುಮನ್ ಈ ಇಸ್ಲಾಂ ಕಮಿಟಿಯ ಚುನಾವಣೆ ಚುನಾವಣಾಧಿಕಾರಿಯಾಗಿ ಸರ್ಕಾರದಿಂದ ನೇಮಕವಾಗಿರುವುದರಿಂದ ಸದರಿ ಕಮಿಟಿಯ ಚುನಾವಣೆಗಳನ್ನು ಜರುಗಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಚುನಾವಣಾ ಅಧಿಕಾರಿಯಾಗಿರತಕ್ಕಂತ ನಾನು ಶ್ರೀ ಸುರೇಶ್ ರಾಮ್ ಮುಂಜೆ ತಹಶೀಲ್ದಾರ್ ಅತ್ನಿಯವರು ನಾಳೆಯಿಂದ 17ನೇ ತಾರೀಕು ಚುನಾವಣೆಗೆ ಸಂಬಂಧಪಟ್ಟ ಅಧಿಸೂಚನೆಯನ್ನು 17/9/2022 ರಂದು ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದೇವೆ. ಈ ಒಂದು ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆಯು 21/9/2022 ರಿಂದ 27/9/2022 ವರೆಗೆ 21ರಿಂದ 27 ರವರೆಗೆ ನಾಮಪತ್ರಗಳನ್ನು ದಿನಾಂಕ 11 ಅಲ್ಲ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಾವು ನಾಮಪತ್ರಗಳನ್ನು ಸ್ವೀಕಾರ ಮಾಡ್ತೀವಿ. ಆ ನಾಮಪತ್ರಗಳನ್ನು ಸ್ವೀಕಾರ ಮಾಡಲಿಕ್ಕೆ ಮತ್ತು ಈ ಎಲ್ಲ ಚುನಾವಣಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತಹಶೀಲ್ದಾರ್ ಕಚೇರಿಯ ಚುನಾವಣಾ ಶಾಖೆ ಎದುರುಗಡೆ ಇರತಕ್ಕಂಥ ವಿಡಿಯೋ ಕಾನ್ಫರೆನ್ಸ್ ಹಾಲಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕೋಣೆಯಲ್ಲಿ ನಾವು ಅದನ್ನು ಈ ಚುನಾವಣೆಗೆ ಸಂಬಂಧಪಟ್ಟಿರತಕ್ಕಂಥ ಕಚೇರಿಯನ್ನು ಮಾಡಿದ್ದೇವೆ. ಸೊ 21ರಿಂದ 27ರವರೆಗೆ ನಾವು ಆ ಈ ಚುನಾವಣೆಗೆ ಸಂಬಂಧಪಟ್ಟಿರತಕ್ಕಂಥ ನಾಮಪತ್ರಗಳನ್ನು ಸ್ವೀಕಾರ ಮಾಡ್ತೇವೆ. ಸೊ ಈ ಎಲ್ಲ ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಿಕ್ಕೆ 27/9/2022 ರಂದು ಸಂಜೆ 4 ಗಂಟೆಗೆ ನಾಮಪತ್ರಗಳ ತೆಗೆದುಕೊಳ್ಳುವ ಕೊನೆಯ ದಿನ ನಾವು 4 ಗಂಟೆಗೆ ಈ ನಾಮಪತ್ರಗಳ ಎಲ್ಲ ಸ್ವೀಕಾರಗೊಂಡ ಎಲ್ಲ ನಾಮಪತ್ರಗಳ ಪರಿಶೀಲನೆಯನ್ನು ಮಾಡ್ತೇವೆ. ಸೊ ನಾಮಪತ್ರಗಳನ್ನು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಯಾರಾದರೂ ವಿಡ್ರಾ ಮಾಡಲಿಕ್ಕೆ ಬಯಸಿದರೆ 28/9/2022 ಸಂಜೆ 3 ಗಂಟೆ ಒಳಗೆ ಮಧ್ಯಾಹ್ನ 3 ಗಂಟೆ ಒಳಗೆ 28/9/2022 ಮಧ್ಯಾಹ್ನ 3 ಗಂಟೆ ಒಳಗೆ ನಾಮಪತ್ರವನ್ನು ಹಿಂತೆಗೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದಾದಮೇಲೆ ಅಂತಿಮವಾಗಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ ಮತ್ತು ಆ ಕಂಟೆಸ್ಟ್ ಮಾಡ್ತಕ್ಕಂಥ ಸ್ಪರ್ಧೆ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ಕೊಡ್ತಕ್ಕಂಥದ್ದು ದಿನಾಂಕ 28/9/2022 ಸಂಜೆ 4 ಗಂಟೆಗೆ ನಾವು ಅವರಿಗೆ ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಮತ್ತು ಚಿಹ್ನೆಗಳನ್ನು ಅವರಿಗೆ ನೀಡ್ತವೆ ಎಲ್ಲ ಸ್ಪರ್ಧೆಗಳಿಗೆ. ಇದಾದಮೇಲೆ ಅವರು ಪ್ರಚಾರ ಮಾಡ್ತಾರೆ. ಆಮೇಲೆ ದಿನಾಂಕ 7/10/2022 ಶುಕ್ರವಾರದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಅಂದರೆ 7ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಮ್ಮ ಸರ್ಕಾರಿ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಟ್ಗಿ ತೋಟ ಶಿವಯೋಗಿನಗರ ಇಲ್ಲಿ 4 ಮತಗಟ್ಟೆಗಳಲ್ಲಿ ಚುನಾವಣೆ ನಡೀತದೆ. ಸೊ ಈ ಚುನಾವಣೆಯಲ್ಲಿ ಸುಮಾರು ನಮಗೆ ಬಂದಿರತಕ್ಕಂಥ ಅಂತಿಮ ಪಟ್ಟಿಯಲ್ಲಿ 2,734 ಮತದಾರರು 2,734 ಮತದಾರರು 4 ಬೂತ್ಗಳಲ್ಲಿ ಮತ ಚಲಾವಣೆಯನ್ನು ಮಾಡ್ತಾರೆ. ಸೊ ಸಂಬಂಧಪಟ್ಟ ತಯಾರಿಯನ್ನು ಕೂಡ ನಾವು ಚುನಾವಣಾಧಿಕಾರಿಗೆ ನಾನು ಎಲ್ಲವನ್ನು ಮಾಡಿಕೊಂಡಿದ್ದೇನೆ. ಸೊ ಇದು 7ನೇ ತಾರೀಕು ಮತದಾನ ಕಾರ್ಯ ಕೂಡ ಅಲ್ಲೇ ನಡೆಯುತ್ತೆ. 7/10/2022 ಸಂಜೆ 6 ಗಂಟೆಗೆ ಈ 2,734 ಎಲ್ಲ ಎಷ್ಟು ಮತ ಚಲಾವಣೆ ಆಗ್ತವೆ ಎಲ್ಲ ಮತಗಳ ಒಂದು ಎಣಿಕೆ ಕಾರ್ಯ ಅವತ್ತು ಸಂಜೆ ಅಲ್ಲೇ ನಡೆಯುತ್ತೆ. ಅದಾದಮೇಲೆ ಮತ್ತೆ ಎಣಿಕೆ ಮುಗಿದ್ಮೇಲೆ ನಾವು ಅವತ್ತು ಫಲಿತಾಂಶ ಕೂಡ ಅವತ್ತು ಸಂಜೆನೇ ನಾವು ಈ ನಮ್ಮೂರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೊಟ್ಟಿಗೆ ತೋಟ ಶಾಲೆಯಲ್ಲೇ ಕೂಡ ಮತಗಳನ್ನು ಎಣಿಕೆ ಮಾಡ್ತೇವೆ. ಅಲ್ಲೇ ಫಲಿತಾಂಶ ಕೂಡ ಪ್ರಕಟಣೆಯನ್ನು ಮಾಡ್ತೇವೆ. ಜೊತೆಗೆ ಈ ಇಡೀ ಚುನಾವಣಾ ಪ್ರಕ್ರಿಯೆಯು ನಮ್ಮದೆಲ್ಲ 10/10/2022 ಇಡೀ ಚುನಾವಣಾ ಪ್ರಕ್ರಿಯೆ ಮುಗಿಯುತ್ತೆ. ಸಂಬಂಧಪಟ್ಟ ಮಾಹಿತಿಯನ್ನು ನಾವು ವಕ್ಫ್ ಇಲಾಖೆಗೆ ವಕ್ಫ್ ಬೋರ್ಡ್ಗೆ ನಾವು ಮಾಹಿತಿಯನ್ನು ನೀಡುತ್ತೇವೆ. ಸಂಬಂಧಪಟ್ಟಿರತಕ್ಕಂಥ ಪತ್ರಿಕಾ ಪ್ರಕಟಣೆಯನ್ನು ನಾವು ಇವತ್ತು ನಾಳೆ ಪತ್ರಿಕೆಗಳಲ್ಲಿ ಎರಡು ನಮ್ಮ ಕನ್ನಡದ ಎರಡು ಪತ್ರಿಕೆಗಳಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಹೊರಡಿಸ್ತಾ ಇದ್ದೇವೆ ಮತ್ತು ನಮ್ಮ ಚುನಾವಣಾ ಶಾಖೆಯಲ್ಲಿ ಇದನ್ನು ಚುನಾವಣಾ ಶಾಖೆಯ ಮೂಲಕ ಈ ಚುನಾವಣೆಗಳನ್ನು ಜರುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.